ಸರ್, ಪ್ರಮುಖವಾಗಿ ಹಂಸಲೇಖ ನಿಮ್ಮ ಇಡೀ ಸಿನಿಮಾದ ಪಿಲ್ಲರ್. ಅವ್ರು ಬಿಟ್ಟು ನೀವು ಅನೇಕ ಜನ ಬೇರೆ ಸಂಗೀತ ನಿರ್ದೇಶಕರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. ಮನೋಹರ್ ಇದ್ದಾರೆ, ಗುರುಕಿರಣ್ ಇದ್ದಾರೆ, ವಿದ್ಯಾಸಾಗರ್ ಇದ್ದಾರೆ. ಹೌದು ಹೌದು. ಅವ್ರ ಜೊತೆಗಿನ ಅನುಭವ ಹೇಗಿತ್ತು ಸರ್? ಒಂದು 4-5 ಸಿನಿಮಾ ಅಷ್ಟೇ, ಬೇರೆ ಸಿನಿಮಾಗಳು. ವಿದ್ಯಾಸಾಗರ್ ಮಾಡಿದ್ರು, ಗಂಗಾ ಯಮುನ ವಿದ್ಯಾಸಾಗರ್. ಆವತ್ತಿನ ಒತ್ತಡಕ್ಕೆ, ಯಾಕೆಂದರೆ ಪರಿಸ್ಥಿತಿಗಳು ಸಡನ್ ಮಧ್ಯೆ ಬಂದ ಸಿನಿಮಾಗಳು ಅವೆಲ್ಲ, ನಮ್ಮ ಶೆಡ್ಯೂಲಲ್ಲಿ ಇಲ್ಲದೆ ಸಡನ್ ಬಂದ ಸಿನಿಮಾಗಳು. ಗಂಗಾ ಯಮುನ ಕೂಡ ಅದೇ ಥರ ಸಡನ್ ಮಾಡಬೇಕಾಗಿ ಬಂತು ಅದನ್ನು. ಆಮೇಲೆ ವಿದ್ಯಾಸಾಗರ್ ಕೈಲಿ ಅದನ್ನು ಮ್ಯೂಸಿಕ್ ಮಾಡಿದ್ವಿ. ಸರ್, ಅವರು ಸೌತ್ ಇಂಡಿಯನ್ ಲೆಜೆಂಡ್. ಹೌದು ಹೌದು. ಯಾಕೆ ನನಗೆ ಅವರು ಮಾಡಿದೊಂದು ಹಾಡಿದೆ, ಮಲರೆ ಮೌನಮ್ಮ, ಅದನ್ನು ಆಕ್ಚುಲಿ ಗಂಗಾ ಯಮುನದಲ್ಲಿ ಬಳಸಿದ್ದೀವಿ. ಒಲವೇ ಮೌನವೇ, ಮೌನವೇ ಗಾನವೇ ಅಂತ, ಭಾಳ ಅದ್ಭುತವಾದ ಕಂಪೋಸಿಂಗ್ ಅದು, ನಾನು ಯಾವಾಗಲೂ ಕೇಳುವೆ. ಆಮೇಲೆ ಅವರು ಇಲ್ಲಿ ಬಂದಾಗ ಆ ಸಂದರ್ಭ ಅದೇ ಹಾಕೋಣ, ಹಾಡಬೇಕು ಹಾಡಬೇಕು ಅಂತ. ಸರಿ, ಅವರು ಇಲ್ಲ, ಅಲ್ಲಿ ಆ ಲಿರಿಕ್ಸ್ ಅಷ್ಟು ಚೆನ್ನಾಗಿ ಸಿಕ್ಕಿತ್ತು, ಅದು ಸಿಕ್ಕಿತ್ತು, ಇದು ಸಿಕ್ಕಿತ್ತು, ಅದು ಸಪೋರ್ಟ್ ಮಾಡ್ತೀವಿ, ಇದು ಸಪೋರ್ಟ್ ಮಾಡೋ. ಇಲ್ಲ ಸರ್, ಅದಕ್ಕಿಂತ ಚೆನ್ನಾಗಿ ಬರೆಯೋರು ಇದ್ದಾರೆ ಇಲ್ಲಿ, ಬರ್ಸೋಣ ಅಂಥೇಳಿ ಜಯಗೋಪಾಲ್ ಸರ್ ಕರೆಸ್ತಾರೆ, ಆರ್ ಎನ್ ಜಯಗೋಪಾಲ್ ಅವ್ರನ್ನ. ಆಮೇಲೆ ಫಸ್ಟ್ ಟೈಮ್ ಸರ್ ಅವ್ರ ಜೊತೆ ನಾನು, ಯಾಕೆಂದರೆ ನಾನು ಆವತ್ತು ಹೇಳಿದೆ ಅಂತ ಕಾಣುತ್ತೆ. ಆ ಥರ ರೈಟರ್ಗಳ ಜೊತೆ ಕೆಲಸ ಮಾಡಬೇಕು, ಅನುಭವಗಳು ಶೇರ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಬಗ್ಗೆ ಅವ್ರೇನು ಫೀಲ್ ಮಾಡ್ತಾರೆ, ಫೀಡ್ಬ್ಯಾಕ್ ಸಿಗುತ್ತೆ ಅನ್ನೋದು ಮೊದಲಿಂದನೂ ಆಸೆ. ಇಲ್ಲ, ಜಯಗೋಪಾಲ್ಗೂ ಅದೊಂದು ಕುತೂಹಲ ಇತ್ತು, ಹೊಸ ಪೀಳಿಗೆಯವ್ರ ಜೊತೆ ನಾನು ಕೆಲಸ ಮಾಡಬೇಕು ಅನ್ನೋದು ಇತ್ತು. ಹೌದು ಹೌದು. ಆಮೇಲೆ ಒಳ್ಳೆಯದಾಯ್ತು ನಿಜವಾಗೂ ಸರ್. ಅವರೆಲ್ಲ ಹೇಗೆ ಅಂದರೆ ಅದೆಷ್ಟು ಡೌನ್ ಟು ಅರ್ತು, ಯಾವ ಥರ ಏನು ಎತ್ತ, ಭಾಳಷ್ಟಿದೆ ಬಿಡಿ. ಅವ್ರಗಳ ಹತ್ರ ನಾವೆಲ್ಲ ಕಲಿಯೋದು. ಪ್ರಸಾದ್ ಸ್ಟುಡಿಯೋಗೆ ಬಂದು ಅವ್ರು ಎಷ್ಟು ನೀಟಾಗಿ ಹಾಡುಗಳು ಬರೆದ್ರು ಅಂದರೆ ನಾನು ಆವತ್ತು ನೆನೆಸ್ಕೊಂಡೆ. ನನಗೇನಂದರೆ ಅವ್ರು ಏನು ಪದ ಬಳಸ್ತಾರೆ, ಏನು ಶಬ್ದ ಬಳಸ್ತಾರೆ, ಲೈನ್ ಏನು ಬರೀತಾರೆ ಅನ್ನೋದೊಂದು ಕುತೂಹಲ ನನಗೆ. ಒಂದೊಂದೇ ಲೈನ್ ಬರೆದ್ರೆ ಅದು ಇಸ್ಕೊಂಡು ಬರ್ಕೊಳ್ಳುವೆ ನಾನು. ಅದು ಅವ್ರು ಒಂದು ಲೈನ್ ಮುಗಿಸಿದಂಗೆ ಬರ್ಕೊಳ್ಳೋದು. ಅವ್ರು ಸುಮ್ಮನೆ ನೋಡೋರು ನನ್ನ. ಆಮೇಲೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಕೇಳಿದ್ರು, ಬೋಸ್ ಆವತ್ತು ಹೇಳ್ಕೊಂಡಿದ್ದೆ ಇದನ್ನು, ಇಲ್ಲ ಈ ಥರ ಬರೆಯುವಾಗ ಮತ್ತೆ ಅವ್ರು ಬರ್ಕೊಳ್ಳೋದನ್ನ ನಾನು ನೋಡಿದ್ದು ಪುಟ್ಟಣ್ಣವ್ರ ಹತ್ರ ಅಂದರು ಅವರು. ಆಮೇಲೆ ನಾನು ನಿಜವಾಗೂ ಕೂಡ ಒಂದನ್ನು 3-4 ಹಾಡು ಬರೆದ್ರು ಸರ್ ಅವರು. ಭಾಳ ಅದ್ಭುತವಾದ ರೈಟ್ರ್ ಅವರು. ಅವ್ರ ಜೊತೆ ಕೆಲಸ ಮಾಡೋದು ಖುಷಿ. ವಿದ್ಯಾಸಾಗರ್ ನಾನು ಆವತ್ತು ಹೇಳ್ಕೊಂಡೆ, ನಾನು ಆವತ್ತು ಸಡನ್ ಅಂತ ಹಾಡುಗಳು ಬೇಕು ನಮಗೆ, ಸಾಂಗ್ಸ್ ಇಲ್ಲದೆ ಶೂಟಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ನಾವು ಮೆಡ್ರಾಸ್ಗೆ ಹೋಗೋಕ್ಕಾಗ್ತಾಯಿಲ್ಲ, ನಮಗೆ ಸಮಯ ಇಲ್ಲ, ತುಂಬ ಬ್ಯುಸಿ. ಒಂದು 22 ದಿನದಲ್ಲಿ ಪ್ಲ್ಯಾನ್ ಮಾಡೋದು ಸಿನಿಮಾ ಅದು ಗಂಗಾ ಯಮುನ. ಯಾಕೆಂದರೆ ಒಂದು ಕಡೆ ಮಾಲಾಶ್ರೀ ಮೇಡಮ್ ಬ್ಯುಸಿ, ಒಂದು ಕಡೆ ಸುವರ್ಣ ಅವ್ರು ಬ್ಯುಸಿ, ಒಂದು ಕಡೆ ನಾನು ಬ್ಯುಸಿ, ಎಲ್ಲರೂ ಸೇರಿ 3 ಜನ ಕೂತ್ಕೊಂಡು ಫೈನಲ್ ಮಾಡಿ 22 ದಿನ ನನ್ನ ಡೇಟು. 22 ದಿನದಲ್ಲಿ ಶೂಟಿಂಗ್ ಮಾಡಬೇಕು ನಾವು. ಆಮೇಲೆ ನಮ್ಮ ರಮೇಶ್ ಬಾಬು ಅಂತ ಕ್ಯಾಮ್ರಾಮನ್ ಅವರು, ಅವ್ರನ್ನ ಕೂರಿಸ್ಕೊಂಡು ಪ್ಲ್ಯಾನ್ ಮಾಡೋದು ಸಿನಿಮಾ ಅದು. ಆವಾಗ ಸಡನ್ ಹಾಡುಗಳು ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ. ಸರಿ, ಹಂಸಲೇಖ ಸರ್ ಕೂಡ ಬ್ಯುಸಿ ಇದ್ದರು. ಆಮೇಲೆ ಕೊನೆಗೆ ಎಲ್ಲರೂ ಸೇರಿ ವಿದ್ಯಾಸಾಗರ್ ಕೈಲಿ ಮಾಡಿಸೋಣ ಅಂತ. ಆಮೇಲೆ ಅವ್ರು ಕಮ್ಯುನಿಕೇಟ್ ಮಾಡಿದ್ವಿ. ಆಮೇಲೆ ಒಂದಿನ, ಇಲ್ಲ ಇಲ್ಲೇ ಬಂದು ಮಾಡಬೇಕು, ನಾವು ಮೆಡ್ರಾಸಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ, ಅದೊಂದು ಇದೆಯಲ್ಲ, ಟೆಕ್ನಿಕಲ್ ಇಶ್ಯೂ ಇದೆ, ರೆಕಾರ್ಡಿಂಗೆಲ್ಲ ಇಲ್ಲೇ ಮಾಡಬೇಕು ನಾವು ಅನ್ನೋದಿದೆ. ಆ ಕಾರಣಕ್ಕೆ ಅವರು ಒಂದಿನ ಇಡೀ ತಂಡ, ಒಂದು 2 ವ್ಯಾನಲ್ಲಿ, ಓಕೆ, ಒಂದು ಕಾರಲ್ಲಿ ಪ್ರಸಾದ್ ಸ್ಟುಡಿಯೋಗೆ ಬಂದು ಒಂದು 7 ಗಂಟೆಗೆ ಶುರು ಮಾಡಿದ್ರು. ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತು, ಒಂದು 5-6 ಗಂಟೆ ಅಷ್ಟೊತ್ತಿಗೆ ಅಷ್ಟು ಸಾಂಗ್ಸ್ಗಳು ಮಾಡಿ ರೆಡಿ ಮಾಡಿ ಕೊಟ್ಟು ಹೋದರು. ಬಟ್ ಈಗ ಒಬ್ಬೊಬ್ಬರ ಹತ್ರ ನಮ್ಗೆ ಏನು ಅನುಭವ ಆಗುತ್ತೆ ಅಂದರೆ ಸರ್, ಅಷ್ಟು ಒತ್ತಡದಲ್ಲಿ ಅದೆಷ್ಟು ಕೂಲಾಗಿ ಕೆಲಸ ಮಾಡೋರುಗಳೆಲ್ಲ. ಹೌದು 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 ಹೌದು. ಆ ಥರ ನಿಜವೂ ಕೂಡ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ನಾನು ಮನೋಹರ್ ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ, ಮನೋಹರ್ ವಿ ಮನೋಹರ್ ಅವ್ರ ಜೊತೆ. ಆಮೇಲೆ ಮೊದಲಿಂದನೂ ಆಸೆ ನಮಗೆ, ನಾವು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಇದ್ದಾಗ ಹಾಡು ಕೇಳ್ತೀನಿ ನಾನು, ಓದೇ ದೂರ ಓ ಜೊತೆಗಾರ ಸೇರಲು ಬಂದಾಗ ಯಾರು ಬರೆದಿದ್ದಿದ್ದು ಯಾರು ಬರೆದಿದ್ದಿದ್ದು. ಆಮೇಲೆ ಮನೋಹರ್ ಅವರಿಗೂ ನನಗೂ ಸಿನಿಮಾಕ್ಕೆ ಬರೋಕ್ಕಿಂತನೂ ಮೊದಲು ಪರಿಚಯ ಇದೆ. ಯಾಕೆಂದ್ರೆ ನನಗೆ ಮತ್ತು ಅವ್ರಿಗೆ ಒಬ್ಬರು ಪುತ್ತೂರವರೊಬ್ಬರು ಯತೀಶ್ ಕುಮಾರ್ ಆಳ್ವ ಅಂತ, ಅವ್ರ ಹತ್ರವೋ ಪರಿಚಯ ನನಗೆ. ಅವರು ಯತೀಶ್ ಕುಮಾರ್ ಆಳ್ವ ಮತ್ತು ವಿ ಮನೋಹರ್ ಅವರು ಇಬ್ಬರು ಕ್ಲಾಸ್ಮೇಟ್ಸು ಪುತ್ತೂರಲ್ಲಿ. ಸರಿ 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 ಸರಿ. ನಾನು ಯತೀಶ್ ಕುಮಾರ್ ಆಳ್ವ ಅವ್ರ ಹತ್ರ ಹೋಗುವೆ ನಾನು ಯಾವಾಗಲೂ.
ಇಲ್ಲಿ ಪುತ್ತೂರಿಗೂ, ಈ ಪುತ್ತೂರಿಗೂ ಬಂಡಳ್ಳಿಗೂ ಏನು ನೆಂಟಪ್ಪ ಕೊಳ್ಳೇಗಾಲಕ್ಕೂ ಅನ್ಬೋದು ತಾವು. ಯಾಕೆಂದರೆ ಆ ಕಾಲದಲ್ಲಿ ಒಂದು ಸಿನಿಮಾ ಅವಕಾಶಗಳು ಹುಡುಕೊಂಡು ಓಡಾಡ್ತಿದ್ದ ಕಾಲದಲ್ಲಿ ಅವರು ನನಗೆ ಅಚಾನಕ್ ಪರಿಚಯ ಆದರು. ಅದು ಕ್ಯಾಮ್ರಮನ್ ಟಿ ಎಲ್ಲಪ್ಪ ಅಂಥೇಳಿ, ಹಳೆ ಚಂದ್ರಲೇಖಕ್ಕೆ ಕ್ಯಾಮ್ರಮನ್ ಸರ್ ಅವರು ಎಲ್ಲಪ್ಪ ಅಂಥೇಳಿ ಅವರು ನನ್ನನ್ನು ಹಿಂಗೆ ಓಡಾಡುವಾಗ ಗುರುತಿಸಿದ್ರು ಅವರು. ಸರಿ, ಬಹುಶಃ ರಂಗ ಅವ್ರ ಟೀಮಲ್ಲಿದ್ದರು. ಹೌದು ಹೌದು ಹೌದು, ಎಲ್ಲಪ್ಪ ಅನ್ಸು ತುಂಬ ಗ್ರೇಟ್ ಕ್ಯಾಮ್ರಮನ್ ಸರ್ ಅವರು. ಆ ಕಾಲದಲ್ಲಿ ನಾನು ಅವ್ರು ನೋಡಿದ್ದೀನಿ, ಎಲ್ಲರೂ ಮೀಟರ್ ನೋಡೋರು ಲೈಟ್ ಇದನ್ನು ಮಾಡೋಕ್ಕೋಸ್ಕರ, ಅವ್ರ ಕೈ ಅಷ್ಟೇ, ಹಾಂ ಇಷ್ಟಿದೆ ಇಷ್ಟು ಇಟ್ಕೊಂಬ ಅನ್ನೋರವರು, ಬರೀ ಕೈ ಸರ್, ಇಷ್ಟೆಲ್ಲ ರೀಡಿಂಗ್ ಹೇಳೋರವರು, ಅಷ್ಟು ಎಕ್ಸ್ಪರ್ಟ್ ಆಯ್ ಅವರು. ಆ ಏಜಲ್ಲಿ ಕೂಡ ಕ್ರೇನ್ ಇಲ್ಲದ ಕಾಲದಲ್ಲಿ ಗಾಡಿ ತರಿಸೋದು, ಗಾಡಿ ತರಿಸ್ಬಿಟ್ಟು ಮುಂದ್ಗಡೆ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡು ಹಿಂದ್ಗಡೆಯಿಂದ ಗಾಡಿ ನಿಂಗೆ ಎತ್ತಿದ್ರೆ ಮೇಲೆ ಆ ಗಾಡಿದು ಮೇಲುಗಡೆ ಹಿಂಗೆ ಹೋಗುತ್ತೆ, ಅದೇ ಕ್ರೇನು. ಹಿಂಗೆಲ್ಲ ಶಾರ್ಟ್ ತೆಗೆಯೋರು, ನಾನು ಕೆಲವು ಕಡೆ ಅವ್ರನ್ನ ನೋಡೋಕೆ ಹೋದಾಗ ನೋಡಿದ್ದೀನಿ ನಾನು. ಅವ್ರ ಥರ ಯತೀಶ್ ಅವ್ರ ಪರಿಚಯ ನನಗೆ. ಅಲ್ಲಿಂದ ಯತೀಶ್ ಬಂದು ಮಾಡಾವು, ಪುತ್ತೂರಿಂದ ಉಪ್ಪಿನಂಗಡಿ ಕಡೆಗೆ ಹೋದರೆ ಮಾಡಾವು ಅಂತ ಒಂದು ಗ್ರಾಮ, ಅಲ್ಲಿಂದ ಒಳಗಡೆ ಹೋದರೆ ಅವ್ರದ್ದೊಂದು ಎಸ್ಟೇಟು, ಯತೀಶ್ ಅವರ ಎಸ್ಟೇಟು. ಅಲ್ಲಿ ಯಾವಾಗಲೂ ಹೋಗಿ, ಯಾಕೆಂದರೆ ಅವರು ಸಿನಿಮಾ ಮಾಡಬೇಕು ಅಂತ ಆಸೆ ತುಂಬ ಯತೀಶ್ ಅವರಿಗೆ. ಈ ಸ್ಕ್ರಿಪ್ಟಿಗೆ ಬಿಟ್ಟು ವಿಚಾರಕ್ಕೆ ನಾನು ಕರೆಯೋರು ಅಲ್ಲಿಗೆ, ನಾನು ಅಲ್ಲಿಗೆ ಹೋಗುವೆ ಯಾವಾಗಲೂ. ಅಲ್ಲಿಂದ ಸರಿ ನಾವು ಓದೋದು ಕಾಲೇಜ್ಗೆ ಹೋಗ್ಬರೋಣ ಹಾಗೆ ಅಂತ ಅಲ್ಲಿ ಮನೋಹರರು ಭೇಟಿ ಮಾಡಿದ್ವಿ ನಾವು ಅಲ್ಲಿ, ಎಲ್ಲಿ ಪುತ್ತೂರು ಕಾಲೇಜಲ್ಲಿ. ಆಗಿಂದನೂ ಕೂಡ ಅವರು ಅದ್ಭುತವಾದ ಬರಹಗಾರರು, ಈ ಚಿತ್ರಕಲೆಯಲ್ಲೂ ಕೂಡ ಕಾರ್ಟೂನಿಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಅಲ್ಲಿಂದ ಪರಿಚಯ, ಆಮೇಲೆ ಮೊದಲಿಂದ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂಥೇಳಿ. ಅದನ್ನು ನಾವು ಮೇಘ ಬಂತು ಮೇಘ ಅಂತ ಒಂದು ಸಿನಿಮಾದಲ್ಲಿ, ಅದು ಕೂಡ ಹಂಸಲೇಖ ಸರ್ ಮಾಡಬೇಕಾಗಿತ್ತು. ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ದೆ ನಾನು, ಈ ಥರ ಹಾಡುಗಳಿದೆ, ಒಂದೇ ಶೆಡ್ಯೂಲು, ಒಂದೇ ಲೊಕೇಶನ್, ಅದು ಇಡೀ ಮೇಘ ಬಂತು ಮೇಘ ಸಿನಿಮಾ ಸರ್, ಮೇಲುಕೋಟೆ ಬಿಟ್ಟು ನಿಲ್ಲು ಆಚೆ ಈಚೆ ಒಂದು ಶಾರ್ಟ್ ತೆಗೆದಿಲ್ಲ, ಅದು ಮೊದಲು ಪ್ರಿಪೇರ್ ಆಗಿ ಹೋಗಿದ್ವಿ ಹಾಗೆ ಆ ಥರ. ಸೊ ಅದಕ್ಕೆ ಹಾಡುಗಳು ಮಾಡಿಸ್ಬೇಕು ಅಂತ ಹಂಸಲೇಖ ಅವ್ರ ಹತ್ರ ಹೋದಾಗ ಅವರು, ಇಲ್ಲ ಈ ಥರ ನಿನ್ನ ಅರ್ಜೆಂಟಿಗೆ ಸಾಂಗ್ಗಳು ಕೊಡೋಕ್ಕಾಗದೆ ಹೋಗ್ಬೋದು, ನೀ ಏನೆಲ್ಲ ನನಸಿನ ನನ್ನ ಕೈಲೇ ಮಾಡುವಂತೀಯ ನೀನು, ಮನೋಹರ ಕೊಡು ಅಂದಿದ್ರು ಅವರು, ಅವ್ರ ಶಿಷ್ಯರ ಹತ್ರ ಮನೋಹರ ಕೈಲಿ ಮಾಡಿಸು ಅಂದರು. ಆಮೇಲೆ ಅವ್ರು ಹೇಳಿದ್ದೆ, ನಮಗೂ ಖುಷಿ ಆಯಿತು, ಯಾಕೆಂದರೆ ಅವ್ರ ಜೊತೆನೇ ಕೆಲಸ ಮಾಡಿರಲಿಲ್ವಲ್ಲ ನಾವು ಅಂಥೇಳಿ. ಆ ಮೇಘ ಬಂತು ಮೇಘ ಸಿನಿಮಾ ಮನೋಹರ್ ಸರ್ ಕಂಪೋಸ್ ಮಾಡಿದ್ರು, ಅದು ಕೂಡ ಹಾಡುಗಳಲ್ಲೇ ಸಿನಿಮಾ ಮೂವ್ ಆಗುತ್ತೆ. ನೀವು ನೋಡಿದ್ರೆ ಒಂದು ಟೀಮು ಕಾಲೇಜಿಂದ ಒಂದು ಹುಡುಗ ಹುಡುಗಿ ಲವ್ ಮಾಡಿಬಿಟ್ಟಿರ್ತಾರೆ, ಅದು ಪೇರೆಂಟ್ಸು ಒಪ್ಪಿಗೆ ಕೊಟ್ಟಿರಲ್ಲ, ಅದು ಒಬ್ಬರು ಲೆಕ್ಚರರು ಮುಂದೆ ನಿಂತ್ಕೊಂಡು ಅವರಿಬ್ಬರು ಮದುವೆ ಮಾಡಿಸ್ಬೇಕು ಅಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ. ಅವರೇನು ಮಾಡ್ತಾರೆ, ಇಡೀ ತಂಡವನ್ನು ಕರ್ಕೊಂಡು ಮೇಲುಕೋಟೆಗೆ ಹೋಗೋಣ, ಮೇಲುಕೋಟೆಗೆ ಹೋಗಿ ಟ್ರೆಡಿಷನಲ್ಲಾಗಿ ಮದುವೆ ಮಾಡಬೇಕು ಇವರಿಬ್ಬರದು, ಇಡೀ ಮೇಲುಕೋಟೆಯ ಜನಗಳನ್ನ ಕರೆದು ಅಂತ. ಅಲ್ಲಿಂದ ಆ ಮೇಲುಕೋಟೆಗೆ ಎಂಟ್ರ್ ಆಗೋದಿಂದ ಹಿಡಿದು ಅಲ್ಲಿ ರಿಚುವಲ್ಸ್ ಅದೆಲ್ಲ ಬಳಸ್ಕೊಂಡು ಅಲ್ಲಿ ಜನಗಳನ್ನೆಲ್ಲ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡಿ ಆಮೇಲೆ ಮದುವೆ ಹಂತಕ್ಕೆ ಹೋಗುತ್ತೆ. ಮದುವೆ ಹಂತಕ್ಕೆ ಹೋದಾಗ ಅಲ್ಲೊಂದು ಟ್ವಿಸ್ಟ್ ಆಗುತ್ತೆ, ಆ ಮದುವೆ ಹುಡುಗ ಓಡೋಗ್ಬಿಡ್ತಾನೆ, ಓ ಈ ಲೆಕ್ಚರರು ಬಹುಶಃ ಇವ್ರು ಲವ್ ಮಾಡ್ತಿದ್ರು ಅಂತ ಕಾಣುತ್ತೆ, ಇವರು ನನ್ನ ತಲೆ ಗಂಟಾಗ ಕರ್ಕೊಂಬಂದಿದ್ದಾರೆ ಹುಡುಗನ ಹುಡುಗಿನ ಅಂತೇಳಿ ಅವನು ಒಪ್ಸ್ಕೊಂಡೋಗ್ಬಿಡ್ತಾನೆ, ಪರಿಸ್ಥಿತಿ ಬೇರೆ ಥರ ಆಗ್ಬಿಡುತ್ತೆ. ಕೊನೆಗೆ ಆ ಹುಡುಗಿನೇ ಆ ಲೆಕ್ಚರರೇ ಮದುವೆ ಆಗಬೇಕಾದ ಪರಿಸ್ಥಿತಿ ಬಂದುಬಿಡ್ತದೆ ಪರಿಸ್ಥಿತಿ. ಇದ್ರ ಮಧ್ಯೆ ಮೇಲ್ಕೋಟೆಯಲ್ಲಿ ಒಂದು ಹೆಣ್ಣು ಮಗಳು ಇವ್ರನ್ನ ಇಷ್ಟಪಡ್ತಾರೆ, ಒಂಥರ ಬೇರೆ ಥರದ ಕಥೆ ಅದು. ಇದಿಷ್ಟೂ ಹಾಡುಗಳ ಮೂಲಕನೇ ಹೇಳಬೇಕು ಅಂತ ಹೊರಟದ್ದು. ಸೊ ಮನೋಹರ್ ಸರ್ ಅವರೇ ಲಿರಿಕ್ಸ್ ಬರೆದ್ರು ಮತ್ತು ಕಂಪೋಸ್ ಮಾಡಿದ್ರು. ಅವರು ಬಹುಶಃ ನನಗನ್ಸುತ್ತೆ ಈ ತಮಿಳಲ್ಲಿ ಯಾರಿದ್ದಾರೆ, ಎಸ್ ಎ ರಾಜ್ಕುಮಾರ್, ಎಸ್ ಎ ರಾಜ್ಕುಮಾರ್ ಅಂತ, ಅವರು ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ತಂದೆಗೆ ತಕ್ಕ ಮಗ ಮತ್ತು ಪ್ರೀತಿಗಾಗಿ ಎರಡು ಸಿನಿಮಾಗಳನ್ನ. ಏಕೆಂದರೆ ಎಸ್ ಎ ರಾಜ್ಕುಮಾರು ಹೇಗೆಂದ್ರೆ ಸರ್, ಅವ್ರು ಅಲ್ಲಿಂದ ಒಂದು ಟ್ಯೂನ್ ಹಾಕಿದ್ರೆ ಇಡೀ ಇಂಡಿಯಾ ಸುತ್ಕೊಬರುತ್ತೆ, ಮೆಲೋಡಿ ಅಂಥ ಮೆಲೋಡಿ ಮೇಕರ್ ಅವರು, ಭಾಳ ಕ್ವಿಕ್ಕಾಗೂ ಮಾಡ್ಕೊಡ್ತು. ಹೌದು ಹೌದು, ನಾನು ಅವ್ರ ಜೊತೆ ಒಂದು ಎರಡು ಸಿನಿಮಾ ಕೆಲಸ ಮಾಡಿದ್ದೀನಿ ನಾನು, ಅದ್ಭುತವಾದ ಮೆಲೋಡಿ ಮೇಕರ್ ಅವರು. ನನಗೆ ನಿಜವಾಗ ಅವ್ರನ್ನ ಬಿಟ್ಟರೆ ವಿಮಾನ ಹೊರೋಸ್, ಏಕೆಂದರೆ ಆ ಥರದೊಂದು ಮೆಲೋಡಿ ಕಂಪೋಸ್ ಮಾಡೋದ್ರಲ್ಲಿ ಅಷ್ಟು ಲೀಲಾಜ್ ಅಲ್ವಾ ಕಂಪೋಸ್ ಮಾಡ್ತಾರೆ, ಯಾರು ಬೇಕಾದರೂ ಆಡ್ಬೋದು, ಯಾರಿಗೆ ಬೇಕಾದರೂ ತಲುಪುತ್ತೆ ಆ ಥರ. ಆ ಮೆಲೋಡಿ ಮಾಡೋದ್ರಲ್ಲಿ ಮನೋಹರ್ ಸರ್ ಅದ್ಭುತವಾದ ಕಂಪೋಸರು, ಅವರು ಮಾಡಿದ್ರು. ಅದಾದಮೇಲೆ ಮನೋಹರ್ ಸರ್ ಹತ್ರ ಇನ್ನೂ ಒಂದು ಸಿನಿಮಾ ಮಾಡಿದ್ವಿ ನಾವು, ಯಾವುದು ಅಕ್ಕ ತಂಗಿ ಅಂತ ಒಂದು ಸಿನಿಮಾ, ಅದನ್ನು ಮನೋಹರ್ ಸರೇ ಮಾಡಿದ್ರು. ಅದು ಕಥೆ ಕೂಡ ತಾವೆಲ್ಲ ನೋಡಿರ್ಬೋದು. ಅದು ಈ ಗೋವಿನ ಹಾಡು, ಈ ಗೋವಿನ ಹಾಡು ಆ ಕಂಟೆಂಟನ್ನು ಇಟ್ಟುಕೊಂಡೇ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ. ಅದರಲ್ಲಿ ಕೂಡ
ಮನೋಹರ್ ಸರ್ ಅವರೇ ಮಾಡಿದ್ರು, ಲಿರಿಕ್ಸ್ ಎಲ್ಲ ಬರೆದ್ರು. ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ಗುರುಕಿರಣ್ ನಿನಗಾಗಿ ಮಾಡಿದ್ರು ಸರ್, ಗುರುಕಿರಣ್ ಅವರು ಮಾಡಿದ್ರು. ಗೊತ್ತದ ಅವರು ಒಂದೆರಡು ಟ್ಯೂನು ತುಂಬ ತುಂಬ ದೊಡ್ಡ ಟ್ಯೂನ್ಗಳವೆಲ್ಲ ಅದರಲ್ಲಿ, ಆ ನಿನಗಾಗಿಯಲ್ಲಿ. ಆಮೇಲೆ ಅದು ತುಂಬ ಸೆನ್ಸಿಬಲ್ ಮ್ಯೂಸಿಕ್ ಡೈರೆಕ್ಟ್ರ್ ಅವರು ಕೂಡ. ಒಂದು ಹಾಡು ಯಾವಾಗಲೂ ಒಂದು ಸ್ಟೇಜ್ ಸಾಂಗ್ ಬರುತ್ತೆ, ನಮ್ಮ ಭಾವನವ್ರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಅಲ್ಲಿಗೆ ಒಂದು ಸಾಂಗ್ ಬೇಕು, ಯಾವಾಗಲೂ ಕೇಳುವೆ ಸರ್ ಅದು ಸೂರಿಟ್ಟಾಗಬೇಕು ಸೂರಿಟ್ಟಾಗಬೇಕು ಅಂತ ಯಾವಾಗಲೂ ಹೇಳೋರು ಅವರು. ಸರಿ ನಾನು ತಮಾಷೆ ಮಾಡುವೆ, ನಾನು ಅದಕ್ಕೊಂದು ಹಾಡು ಬರ್ದು ಸರ್ ಹಾಡು ಮಾಡಿಕೊಟ್ರು ಅವರು. ಸರ್ ನಿಜವಾಗೂ ನೀವು ನಂಬಲ್ಲ ಅಷ್ಟು ದೊಡ್ಡಿಟ್ಟದು ಆ ಸಿನಿಮಾದಲ್ಲಿ, ಅದೇ ದೊಡ್ಡಿಟ್ಟು ಹಾಡು. ಆ ಲೆವೆಲ್ಗೆ ತುಂಬ ಕಾನ್ಫಿಡೆಂಟಾಗಿ ಕೆಲಸ ಮಾಡೋ ಟೆಕ್ನಿಷಿಯನ್. ಆಮೇಲೆ ನಿನಗಾಗಿ ರೀರೆಕಾರ್ಡಿಂಗ್ ಹೋದ್ವಿ, ರೀರೆಕಾರ್ಡಿಂಗ್ ಒಂದು ಎರಡು ರೀಲ್ ನೋಡಿದ್ರು ಅವರು. ಅಲ್ಲಿವರೆಗೂ ಸುಮ್ಮನೆ ಜಾಲಿಯಾಗಿ ಅದು ಇದು ಮಾಡಿಕೊಂಡಿದ್ದರು. ಒಂದು ಎರಡು ರೀಲ್ ಆದ ತಕ್ಷಣ ಬಂದು ಹೇಳಿದ್ರು, ಸರ್ ಬಹುಶಃ ಇದು ದಾಖಲೆ ಮಾಡತ್ತಿ ಸಿನಿಮಾ ಅಂದರು ಅವರು. ಯಾಕೆಂದರೆ ಸಿನಿಮಾ ಹಂಗಿದೆ, ಅವರಿಬ್ಬರು ಆ ಟೆಂಡರ್ನೆಸ್ ಹಂಗಿದೆ, ಹಾಗೆ ಹೀಗೆ ಅಂತೇಳಿ. ಅದ್ರಲ್ಲಿ ಸರ್ ಆ ರೀರೆಕಾರ್ಡಿಂಗ್ ಅಲ್ಟಿಮೇಟ್, ಯಾಕೆಂದರೆ ಆ ನಿನಗಾಗಿ ಸಿನಿಮಾದಲ್ಲಿ ರೀರೆಕಾರ್ಡಿಂಗ್ ಇದೆಯಲ್ಲ ಸರ್, ಅದೇ ಭಾಳ ಮುಖ್ಯವಾಗಿ ಭಾಳ ಮುಖ್ಯ. ಹುಡುಗ ಹುಡುಗಿ ಅಷ್ಟೇ ಫ್ರೆಶ್ ಆಗಿ ರೀರೆಕಾರ್ಡಿಂಗ್ ಮಾಡಿದರು ಅದರಲ್ಲಿ. ಅದ್ರ ಜೊತೆಗೆ ನಮ್ಮ ಚಂದ್ರಶೇಖರ್ ಇವರು ಎಸ್ ಎ ರಾಜ್ಕುಮಾರ್ ಜೊತೆ ಹೇಳಿದಾಗೆ ಅವ್ರ ಜೊತೆ ಎರಡು ಸಿನಿಮಾ ಮಾಡೋವಂಥ ಅವಕಾಶಗಳು ಬಂತು, ತಂದೆಗೆ ತಕ್ಕ ಮಗ ಮತ್ತು ಪ್ರೀತಿಗಾಗಿ ಎರಡು ಸಿನಿಮಾಗಳು ಕೂಡ. ಅದರಲ್ಲಿ ನಿಜವಾಗೂ ಆ ಪ್ರೀತಿಗಾಗಿ ಸಿನಿಮಾದಲ್ಲಿ ಸಹ ಕೊನೆಯ ಹಂತದಲ್ಲಿ ಒಂದು 20-25 minutes ಸರ್ ಡೈಲಾಗ್ ಇಲ್ಲದೆ ನಡೆಯುತ್ತೆ ಕ್ಲೈಮ್ಯಾಕ್ಸ್. ಅದೇ ಆ ಸಿನಿಮಾದ ವಿಶೇಷ, ಮಾತಿರಲ್ಲ ಕ್ಲೈಮ್ಯಾಕ್ಸ್, ಅದು ಬರೀ ಎಕ್ಸ್ಪ್ರೆಷನ್ಗಳ ತೋ ಮೂಲಕನೇ ಇಡೀ ಕೊನೆಗೆ ಒಂದೇ ಆ ಹೀರೋಯಿನ್ ಮದರ್ ಅವ್ನು ಮಾತಾಡ್ತಾರೆ, ಹೀರೋ ಮದರ್ ಅವ್ನು ಮಾತಾಡ್ತಾರೆ, ಆ ಎರಡು ಡೈಲಾಗಲ್ಲಿ ಸಿನಿಮಾ ಮುಗಿಯಿತು. ಅಲ್ಲಿವರೆಗೆ 25 minutes ಸರ್ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದ್ದು. ಅದನ್ನು ನನಗೊಂದು ಕ್ಯೂರಿಯಾಸಿಟಿ, ಅದು ಹೇಗೆ ಮ್ಯೂಸಿಕ್ ಕಟ್ಕೊಡ್ತಾರೆ ಅಂದ್ಕೊಂಡು ಅದನ್ನು ಎಸ್ ಎ ರಾಜ್ಕುಮಾರ್ ಸರ್ ಒಳ್ಳೆಯ ಅದ್ಭುತ ಮಾಡೋ ರೀರೆಕಾರ್ಡಿಂಗ್, ಹಾಗೆ ತಂದೆಗೆ ತಕ್ಕ ಮಗ ಹೀಗೆ. ಸೊ ಈ ಥರ ಹಂಸಲೇಖ ಅವ್ರನ್ನ ಬಿಟ್ಟು ಬೇರೆ ಮಾಡಿದಂಥ ಸಿನಿಮಾ. ಆದರೂ ನನಗೆ ಏನಂದರೆ, ಒಂದು ಇವ್ರ ಜೊತೆ ಜಾಸ್ತಿ ಕಂಫರ್ಟ್ ನನಗೆ. ಏನಕ್ಕೆ ಅಂದರೆ ಸರ್, ಈಗ ಟ್ಯೂನ್ ಒಬ್ಬರ ಕೈಯಲ್ಲಿ ಮಾಡಿಸಿ ಲಿರಿಕ್ ಒಬ್ಬರ ಕೈಯಲ್ಲಿ ಮಾಡಿಸುವಾಗ ನಮಗೆ ತುಂಬ ಕಷ್ಟ, ಅದು ಕಷ್ಟ ತುಂಬಾ ಕಷ್ಟ. ಬಟ್ ಸುಲಭ ಇರ್ಬೋದೇನೋ ಬೇರೆಯವ್ರಿಗೆ, ಬಟ್ ನಾನು ಇಲ್ಲಿ ಅಭ್ಯಾಸ ಆಗಿಬಿಟ್ಟಿದ್ದೀನಿ ನಾನು. ಒಟ್ಟಿಗೆ ಬಂದ್ಬಿಡುತ್ತೆ. ಆಮೇಲೆ ಕನ್ವಿನ್ಸ್ ಆಗಿ ಹೋಗ್ತೀವಿ ನಾವು. ಈಗ ಇವ್ರ ಮುಂದೆ ಕೂತಾಗ ನಾನು ಯಾಕೆ ಅಷ್ಟು ಈಸಿಯಾಗಿ ಕಂಪೋಸಿಂಗ್ ನಡೀತಿತ್ತು, ಕನ್ವಿನ್ಸ್ ಆಗ್ತಿದ್ದೆ, ಅಷ್ಟು ಹಿಟ್ ಸಾಂಗ್ಗಳು ಸಿಗ್ತಿತ್ತು ಅಂದರೆ, ಸಿಚುಯೇಷನ್ ಹೇಳಿದ ತಕ್ಷಣ ಇಲ್ಲ ಲಿರಿಕ್ ಹೇಳೋರು ಅದ್ರಲ್ಲಿ ಕನ್ವಿನ್ಸ್ ಆಗಿಬಿಡ್ತಿದ್ವಿ, ಇಲ್ಲ ಮ್ಯೂಸಿಕ್ ಟ್ಯೂನ್ ಹೇಳ್ಬಿಟ್ಟು ಆಮೇಲೆ ಲಿರಿಕ್ಸ್ ಹೇಳ್ಬಿಡೋರು, ಎರಡು ಒಟ್ಟಿಗೆ ಹಾಡ್ಬಿಡೋರು. ಟ್ಯೂನಿಗೆ ಬೇಕಾದಾಗ ಬದಲಾಯಿಸಕ್ಕೆ ಬರ್ತಾ ಇತ್ತು. ಹೌದು. ಇದೊಂದು ಈ ಕಂಫರ್ಟಬಲ್ ಇತ್ತಲ್ಲ, ಹಾಗಾಗಿ ಎಷ್ಟೋ ಸಾರಿ ಸಾರ್ ಸಿಕ್ಕಾಗ ನಾನು ಅದೇ ಹೇಳಿದ್ನಿ, ಇಲ್ಲ ಅದೊಂಥರ ಭಾರತದಲ್ಲೇ ಒಂದು ದೊಡ್ಡ ಪ್ರತಿಭೆ. ಸೊ ನಮ್ಮಲ್ಲಿ ಇರ್ಬೋದು ಸಂಗೀತ ಕೊಟ್ಟವರು ಲಿರಿಕ್ಸ್ ಬರೆದಿರೋ ಒಂದು ಎರಡು ಮೂರು ಉದಾಹರಣೆ ಇರ್ಬೋದು, ಆದರೆ ಇಷ್ಟು ಹಾಡುಗಳನ್ನು ಯಾರೂ ಮಾಡಿಲ್ಲ, ಮಾಡೋಕ್ಕಾಗಲ್ಲ. ಹಾಗಾಗಿ ಒಬ್ಬೊಬ್ಬರ ಜೊತೆನೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಎಲ್ಲ ಮೇಜರ್ ಡೈರೆಕ್ಟರ್ಸ್ಗಳು ಸರ್. ಮುಖ್ಯ ನಿರ್ದೇಶಕರಾದರೆ, ನಿರ್ಮಾಪಕರು ಆದರೆ, ಗಟ್ಟಿಮೇಳದಲ್ಲಿ ಅಭಿನಯನೂ ಮಾಡಿದ್ರೆ, ಹೀಗೆ ಅಭಿನಯ ಮಾಡಿ ಸಿನಿಮಾ ಬೇರೆ ಯಾವ್ದಾರು ಇದೆಯಾ ಸರ್? ಸರ್ ಫಸ್ಟ್ ಒಂದು ಸಿನಿಮಾ ಮಾಡಿದ್ದೀನಿ ನಾನು, ಫಸ್ಟು ಅಂಬರೀಷ್ ಸರ್ ಅವ್ರದ್ದು ಕರ್ಣನ ಸಂಪತ್ತು, ಶಾಂತಾರಾಮ್ ಸರ್ ಆ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ನಾನು. ನಾನು ಇನ್ನೂ ನನ್ನ ಸಿನಿಮಾ ರಿಲೀಸೇ ಆಗಿರಲಿಲ್ಲ ಫಸ್ಟ್ ಸಿನಿಮಾ. ಆವಾಗ ಈ ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬರೋದು, ಇಲ್ಲಿಂದ ಅಲ್ಲಿ ಓಡೋಗೋದು, ಈ ಥರ ಪ್ರಾಸೆಸ್ ನಡೀತಿದ್ದ ಸಮಯ. ಒಂದಿನ ಕನಿಷ್ಕ ಹತ್ರ ನಿಂತ್ಕೊಂಡಿದ್ದೀನಿ ನಾನು, ಯಾರನ್ನ ನೋಡೋಕೆ ಹೋಗಿ ನಿಂತ್ಕೊಂಡಿದ್ದೀನಿ. ಆವಾಗ ಅವ್ರ ಮ್ಯಾನೇಜರ್ ಬಂದರು ನನ್ನ ಹತ್ರ ಬಂದು, ಸರ್ ನಿಮ್ಮನ್ನು ಶಾಂತಾರಾಮ್ ಸರ್ ಕರ್ಕೊಬರಕ್ಕೆ ಹೇಳ್ತಿದ್ದಾರೆ ಅಂತ. ನನ್ನನ್ನೇ ಸರ್ ಅಂದ ನಾನು. ಇಲ್ಲ ಅದೇನು ಅರ್ಜೆಂಟ್ ಕರ್ಕೊಬರಕ್ಕೆ ಕೇಳಿದ್ರು, ಬಹುಶಃ ಅವ್ರು ಯಾರನ್ನ ಹುಡ್ಕೊಂಡು ಕರ್ಕೊ ಬಂದಿರ್ತಾರೆ, ಮ್ಯಾನೇಜರ್ಗೆ ಯಾರೂ ಸಿಕ್ಕಿರಲ್ಲ, ನಾನು ಸಿಕ್ಕಿರಲ್ಲ. ಸರಿ ಏನಂತ ಇಲ್ಲ, ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ನಡೀತಾ ಇದೆ, ಏನೋ ಬರಬೇಕಂತ ಸರ್ ಬನ್ನಿ ಅಂತ. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ ಅಲ್ಲಿಗಾಗಲಿ. 2 ದಿನ ಆಗಿದೆ ಕೊಳ್ಳೇಗಾಲದಿಂದ ಬಂದು ನಾನು.
ತುಂಬ ಕಷ್ಟದ ದಿನಗಳು ಸರ್ ಅವು. ಇಲ್ಲಿ ನಮ್ಮ ಸಿನಿಮಾಗಳಿಲ್ಲ, ಎಲ್ಲಿ ಉಳಿಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿಗಾಗಲೇ ಒಬ್ಬರು ಸ್ನೇಹಿತರ ರೂಮಲ್ಲಿ, ಶೀತಲ್ ಹೋಟೆಲ್ ಇದ್ದೀನಿ ನಾನು, ಅವರು ನಾನು ಒಟ್ಟಿಗೆ ಇದ್ವಿ ವಾರಗಟ್ಟಲೆ. ಅವರು ಏನೋ ಅರ್ಜೆಂಟು ಪುತ್ತೂರಿಗೆ ಹೋಗಿ ಬರಬೇಕಾಗಿ ಬಂತು. ಸರಿ ನೀವು ಇಲ್ಲೇ ಇರಿ, ನಾನು ಹೋಗಿ ಬಂದುಬಿಡ್ತೀನಿ ಅಂತಂದರು. ಸರಿ ಅಂತ ಹೊರಟ್ರು ಅವರು. ಹೊರಟೋದ್ಮೇಲೆ ಅಲ್ಲಿ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದಾಗ ಅಲ್ಲಿ ಅವ್ರ ಮನೇಲಿ ಯಾರೋ ಅವ್ರ ರಿಲೇಟಿವ್ ತೀರೋಗ್ಬಿಟ್ಟಿದ್ದಾರೆ. ಸರಿ ಸರಿ, ವಾಪಸ್ ಬರೋಕ್ಕಾಗಿಲ್ಲ. ಇಲ್ಲಿ ಅವರು ಒಂದು 10-15 ದಿನದಿಂದ ರೂಮ್ ಬಾಡಿಗೆ ಕಟ್ಟಿಲ್ಲ. ಆ ರೂಮ್ ಬಾಡಿಗೆ ಕ್ಲಿಯರ್ ಮಾಡಿದ್ರೆ ನಾನು ಹೋಗಂಗಿಲ್ಲ. ಈ ಥರ ಸಿಚುಯೇಷನ್ನು ಏನು ಮಾಡೋದು ಏನು ಮಾಡೋದು. ಪಾಪ ಅವರು ಬೇಕು ಅಂತ ಮಾಡೋಗಿಲ್ಲ. ಸರಿ ಕನಿಷ್ಕ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ಏನು ಮಾಡೋಣ ಏನು ಮಾಡೋಣ ಅಂತ. ಅಷ್ಟೊತ್ತು ಕರೆಕ್ಟಾಗಿ ಮ್ಯಾನೇಜರ್ ಬಂದರು. ಮ್ಯಾನೇಜರ್ ಬಂದು, ಸರ್ ಈ ಥರ ಸರಿ ಕಾರ್ ಕೂತ್ಕೊಂಡೆ ಅಂಬಾಸಿಡರ್ ಕಾರ್, ಕಬ್ಬನ್ ಪಾರ್ಕ್ ಕರ್ಕೊಂಡೋಗ್ರು. ಕಬ್ಬನ್ ಪಾರ್ಕಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ ಎಲ್ಲ. ಅಲ್ಲಿ ನಮ್ಮ ಹೊನ್ನೊಳ್ಳಿ ಕೃಷ್ಣ ಅವರು, ಟೆನ್ನಿಸ್ ಕೃಷ್ಣ ಅವರು, ಮಂದೀಪ್ ರಾಯ್ ಅವರು, ಆಮೇಲೆ ಇನ್ನೂ ಕಲಾವಿದರು ಎಲ್ಲ ಇದ್ದಾರೆ. ಭಾಳ ಜನ ಕಲಾವಿದರು, ಭಾಳ ಜನ ಕಲಾವಿದರು. ಸರಿ ಹೋದೆ. ಹೋದ ತಕ್ಷಣ ಸರ್ ಬನ್ನಿ 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 ಅಂದರು ಶಾಂತಾರಾಮ್ ಸರ್. ಏನು ಸರ್ ಸಮಾಚಾರ ಅಂದ, ಅದು ಇಲ್ಲೊಂದು ಪಾರ್ಟ್ ಇದೆ, ಪಾರ್ಟ್ ಮಾಡ್ಬೇಕು ಸರ್. ಹಂಗೆ ಹಂಗೆ. ಹೌದು ಸರ್, ಏನು ಪಾರ್ಟ್ ಸರ್? ನಿಜವಾಗಿ ಹೇಳಬೇಕಂದ್ರೆ ಅಲ್ಲಿಗಾಗಲೇ ನಾನು ಹೆಚ್ಚು ಕಣ್ಣು 1.5 ದಿನ ಆಗಿದೆ ಊಟ ಮಾಡಿ. ಅಂಥ ಪರಿಸ್ಥಿತಿಗಳು ಆವಾಗ ಸರ್ ಅವ್ರು ಏನೋ ಹೇಳ್ತಾ ಇದ್ದಾರೆ, ನನ್ನ ತಲೆಗೆ ಹೋಗ್ತಾ ಇಲ್ಲ ಅದು. ಇಲ್ಲ ಸರ್, ಈ ಥರ ಒಂದು ಶೂಟಿಂಗ್ ದೃಶ್ಯ, ನೀವು ಅದ್ರಲ್ಲಿ ಡೈರೆಕ್ಟ್ರು, ಶೂಟಿಂಗ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಆ ಶೂಟಿಂಗಲ್ಲಿ ಒಂದು ವಿಲ್ಲನ್ನು ಒಂದು ಹುಡುಗಿ ನಟಿಸ್ಕೊಂಡು ಓಡ್ತಾ ಇರ್ತಾನೆ. ಅಲ್ಲಿಂದ ಈ ಅಭಿಮಾನಿಗಳು ಯಾರು, ನಮ್ಮ ಅಸ್ವತ್ ಸಾರು, ಅಂಬರೀಷ್ ಅವ್ರ ಅಭಿಮಾನಿ ಒಬ್ಬರು ಮಾಸ್ಟ್ರು, ಇವರೆಲ್ಲ ಅಂಬರೀಷ್ ಸರ್ ಅಭಿಮಾನಿಗಳೆಲ್ಲ ನಿಜವಾಗೂ ಯಾರು ಅಟೆಂಪ್ಟ್ ಮಾಡ್ತಿದ್ದಾರೆ ಅಂತ ಹೋಗಿ ಅವ್ರು ನೋಡಿತಾರೆ. ಆ ಥರದ್ದೇನೋ ಒಂದು ಸಂದರ್ಭ ಅದು. ಅಲ್ಲಿ ಹೇಳ್ತಿದ್ದಾರೆ, ನನ್ನ ತಲೆಗೆ ಹೋಗ್ತಿಲ್ಲ ಸರ್, ಮಾಡ್ತೀನಿ. ಸೊ ಟಿಫನ್ ಇದ್ದರೆ ಮಾಡ್ಬೋದಾ ಸರ್ ಅಂದೆ ನಾನು. ಸರಿ ಸರಿ, ನನಗೆ ತಲೆ ಚಕ್ಕರ್ ಹೊಡಿತಾ ಇದೆ ಸರ್. ಅಯ್ಯೋ ಸಾರಿ ಸಾರಿ, ಟಿಫನ್ ಮಾಡಿರು. ಒಂದು 10 ಗಂಟೆ ಇರ್ಬೋದ, 10-11 ಗಂಟೆ ಅವಾಗ. ಏ ಬೈಲ್ ಡೈರೆಕ್ಟರ್ ಟಿಫನ್ ಕೊಡಿಸಿ. ಆವಾಗ ನಂದು ಸಿನಿಮಾ ರೆಡಿ ಆಗಿದೆ, ರಿಲೀಸ್ ಆಗಿಲ್ಲ. ಆಮೇಲೆ ಟಿಫನ್ ಮಾಡಿದೆ, ಟಿಫನ್ ಮಾಡಿ ಬಂದು ಕೂತ್ಕೊಂಡೆ. ಸರಿ ಏನು ಬೇಕಾದ್ರು ಮಾಡ್ತೀನಿ ಹೇಳಿ ಸರ್ ಅಂದೆ ನಾನು. ಆಮೇಲೆ ಈ ಥರ ಸರ್, ಆ ಡ್ರೆಸ್ ಹೆಂಗಿರುತ್ತೆ ಅಂದರೆ ಪುಟ್ಟಣ ಕಣಗಲ್ ಅವ್ರ ಡ್ರೆಸ್ ಸರ್. ಅದು ಪುಟ್ಟಣ ಸರ್ ಚಡ್ಡಿ, ವೈಟ್ ಚಡ್ಡಿ, ವೈಟ್ ಬನನು, ವೈಟ್ ಕ್ಯಾಪ್, ಹ್ಯಾಟ್ ಕ್ಯಾಪ್, ವೈಟ್ ಹ್ಯಾಟ್ ಎಲ್ಲ ಹಾಕೋತಿದ್ರಲ್ಲ ಸರ್, ವೈಟ್ ಕ್ಯಾನ್ವಾಸ್ ಶೂ ಶೂಟಿಂಗ್, ಅದೇ ಕಾಸ್ಟ್ಯೂಮ್ ನಂದು, ಒಂದು ವೈಟ್ ಟವಲೆಲ್ಲ. ಇಡೀ ದಿನ ಶೂಟಿಂಗು, ಒಂದು 4-5 ಸೀನ್. ಈಗಲೂ ಆ ಕನ್ನಡ ಸಂಪತ್ತು ನೋಡಿದ್ರೆ ಅಲ್ಲಿ ಇದು. ಆವಾಗ ನಾನು ಹಿಂಗೆ ಅಂದರೆ ಸರ್, ತುಂಬ ಸಣ್ಣಕ್ಕಿದ್ದೀನಿ ನಾನು, ತುಂಬ ಸಣ್ಣ, ದಾಡಿಯೆಲ್ಲ ಬಿಟ್ಕೊಳ್ಳುವೆ ಆವಾಗ. ಆಮೇಲೆ ಜಾಸ್ತಿ ಜುಬ್ಬ ಹಾಕೋತಿದ್ದೆ, ಜೀನ್ಸ್ ಪ್ಯಾಂಟು, ಕವಾಡಿಸ್ ಚಪ್ಪಲ್ಲು, ಒಂದು ಬ್ಯಾಗು. ಆಮೇಲೆ 3 ಹೊತ್ತು ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಫ್ಲ್ಯಾಗ್ ಸಿಗರೇಟ್ ಪ್ಯಾಕು ಸೇರ್ತಿರ್ಲಿಲ್ಲ ನಾನು, ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋಕ್ಕೆ. 3 ಹೊತ್ತು ಯಾರು ಮುಂದೆ ಯಾರು ಮಾತಾಡೋಕೆ ಹೋದರೆ ಸಿಗರೇಟ್ ಪ್ಯಾಕೆಟ್ ಇಟ್ಬಿಟ್ಟು ಕೂತ್ಕೊಳ್ಳುವೆ ಸುಮ್ಮನೆ. ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಬಡಿಯೋದು ಅದನ್ನೇ, ಅವ್ರು ಹಿಂಗೆ ಕಟ್ಟ ಸಾಲ್ವ್ ಮಾಡೋದು. ಏನಾದರೂ ಓ ಬುದ್ಧಿವಂತ ಇವನು ಅಂತ. ಸರಿ, ಆ ಸಂದರ್ಭದಲ್ಲಿ ಹೇಳಿದ್ರು, ಆ್ಯಕ್ಟ್ ಮಾಡಿದ್ವಿ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಸಡನ್ ಅಂತ ಶೂಟಿಂಗ್ ಮುಗಿಯೋಷ್ಟೊತ್ತಿಗೆ ಸಂಜೆ ಮೇಲೆ ಅಂಬರೀಷ್ ಅವ್ರ ಸೀನ್ ಇದೆ, ಸಡನ್ ಸೆಟ್ಟಿಗೆ ಎಂಟ್ರ್ ಆಗ್ಬಿಟ್ರು. ಅವರು ನಾವು ಶೂಟಿಂಗ್ ಮಾಡೋದನ್ನ ಹಿಂದೆ ಬಂದು ನೋಡ್ತಾ ಇದ್ರೆ ನಾವ್ಯಾರೋ ನೋಡಿಲ್ಲ. ಸರಿ ಸರಿ ಸರಿ. ಆಮೇಲೆ ಅವ್ರು ಬಂದು, ಗೊತ್ತಲ್ಲ ಅವ್ರ ವಾಯ್ಸು, ಶೂಟಿಂಗು ಟೇಕ್ ಸ್ಟಾರ್ಟ್ ಅಂತಂದ್ರು ಅವರು. ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ. ರೇ ಶಾಂತಾರಾಮ್, ಇವ್ರು ಯಾರು, ಇವ್ರು ಕಡ್ಡಿ ಪುಟ್ಟಣ್ಣ ಅಂದ್ರು ನನ್ನ. ಇಷ್ಟೇ ಸಣ್ಣ ಕಡ್ಡಿ ಥರ ಇದ್ನಲ್ಲ ಸರ್, ಇವ್ರು ಯಾರು, ಇವ್ರು ಕಡ್ಡಿ ಪುಟ್ಟಣ್ಣ ಇವನು ಅಂದರು. ಆಮೇಲೆ ಶೂಟಿಂಗ್ ಎಲ್ಲ ಮುಗೀತು. ಅವ್ರು ಫಸ್ಟ್ ಟೈಮ್ ನಾನು ಅಂಬರೀಷ್ ಸರ್ ಭೇಟಿ ಮಾಡಿದ್ದು. ಎಲ್ಲ ಆದಮೇಲೆ ಶೂಟಿಂಗ್ ಎಲ್ಲ ಮುಗೀತು. ಶೂಟಿಂಗ್ ಮುಗಿದ್ಮೇಲೆ ಅದು ಪ್ರೊಡ್ಯೂಸರ್ ಮುರಳಿ ಸರ್, ಶಾಂತಾರಾಮ್ ಅವರ ಬ್ರದರ್. ಆಮೇಲೆ ನನ್ನ, ಸರಿ ಸರ್ ಮುಗೀತು ಹೊರಡಿ ಅಂತ ಸರ್. ಆಮೇಲೆ ಕಾರಿಗೆ ಬಂದು ಕೂತ್ಕೊಂಡ್ವಿ. ಕೂತ್ಕೊಂಡ್ಮೇಲೆ ನನಗೇನು ಒಂದು ಏನಾದರೂ ಕೊಡ್ತಾರೇನೋ, ಈಗ ಲಾಡಿದ್ದು ಕಟ್ಟು ದುಡ್ಡು ಕಟ್ಟಬೇಕಿತ್ತಲ್ಲ. ಆಮೇಲೆ ಪಾಪ ಹಿಂದೆನೇ ಬಂದರು ಮುರಳಿ ಸರ್. ಮುರಳಿ ಸರ್ ಬಂದು ಕಾರೊಳಗೆ ಕೂತ್ಕೊಂಡು, ಸರ್ ಒಂದು ಸಣ್ಣದು ಗೌರವ ಇದೆ ತೋಳಿ ಸರ್, ಒಂದು ಕವರ್ ಕೊಟ್ಟರು. ಕವರ್ ಕೊಡ್ತಾನೆ, ಸರಿ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಹೊರಟ ಮೇಲೆ ಮುಂದ್ಗಡೆ ಡ್ರೈವರು, ಹಿಂದ್ಗಡೆ ಸೀಟಲ್ಲಿ ಬಂದು, ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ನೋಡೋಕ್ಕೆ ಮುಂಚಿಗಾರ ಅದನ್ನು, ಏಕೆಂದರೆ ಲಾಡ್ಜ್ ಕಷ್ಟ ಕಟ್ಟೋಷ್ಟು ಇದೆಯಾ ಇದರಲ್ಲಿ ಅಂತ. ಆಮೇಲೆ ನೋಡಿದೆ, ಆ ಕಾಲಕ್ಕೆ 2,500 ರೂಪಾಯಿ ಇತ್ತು ಅದರಲ್ಲಿ.
ಓಕೆ 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 ಆಮೇಲೆ ಅಲ್ಲಿಂದ ಎಲ್ಲಿ ಬಿಡ್ಬೇಕು ಸರ್, ನಾನು ಶೀತಲ್ ಹೋಟ್ಲಿಗೆ ಬಿಡ್ರಿ ಅಂದೆ. ನಾನು ಶೀತಲ್ ಹೋಟ್ಲಿಗೆ ಬಂದೆ. ಅಲ್ಲಿ ಬಂದು ಕೇಳಿದ್ರೆ ಹೆಚ್ಚು ಕಣ್ಣು ಎಷ್ಟು ಬಿಲ್ಲಾಗಿದೆ ಅಂದರೆ 2,100 ರೂಪಾಯಿ 200 ರೂಪಾಯಿ ಬಿಲ್ಲಾಗಿತ್ತು ಸರ್. ಕೊಟ್ಬಿಟ್ಟು ಇನ್ನು 300 ರೂಪಾಯಿ ತೊಗೊಂಡು ಕೊಳ್ಳೆಗಾಲಕ್ಕೆ ಹೋದೆ ನಾನು. ಸರಿ ಸರಿ. ಇದು ನನ್ನ ಮೊದಲನೇ ಸಿನಿಮಾದ ಆ್ಯಕ್ಟಿಂಗು, ಮೊದಲನೇ ಸಿನಿಮಾದ ಸಂಭಾವನೆ ಸರ್ ಅದು. ಅಲ್ಲಿಂದ ನೀವು ನಿರ್ದೇಶಕರಾಗೋದಕ್ಕೆ ಬುನಾದಿ ಆಯಿತು ಅದು. ಆಮೇಲೆ ಅಲ್ಲಿಂದ ಈಚೆಗೆ ನಾನು ಮಾಡೋ ಸಿನಿಮಾಗಳಲ್ಲಿ ಸೆಂಟಿಮೆಂಟ್ ಆಗಿ ಚಿಕ್ಕ 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 ಪಾತ್ರಗಳು, ಅವ್ನು ಡಾಕ್ಟ್ರಾಗಿ ಬರೋದು, ಅದು ಹಿಚ್ಕಾಕಿಲ್ಲ, ತಾಯಿಲತ್ತ ಅವರಲ್ಲಿ ಕರ್ಪೂರದ ಗೊಂಬೆಲಿ ಒಂದು ಡಾಕ್ಟ್ರಾಗಿ ಬರ್ತಿದ್ದೆ. ಆಮೇಲೆ ಹಾಗೆ ಹೇಗೆ ಬಂದು ಮೊನ್ನೆ ಗಟ್ಟಿಮೇಳ ಮಾಡಿದಾಗ ನಾನು ಆ್ಯಕ್ಚುಲ್ ಅದು ನಾನು ಮಾಡಬೇಕು ಅಂತ ಮಾಡಿದ್ದಲ್ಲ, ಯಾರು ಮಾಡದಿದ್ದಾಗ ನಾನು ಅದನ್ನು ಮಾಡಿದೆ. ನೋಡಿ ಈಗ ಒಂದು ಫುಲ್ ಟೈಮ್ ಆ್ಯಕ್ಟ್ ಮಾಡಿಸಿದ್ದಾರೆ ನನ್ನ ಕೈಲಿ, ಶಬ್ದ ಅಂತ ಒಂದು ಸಿನಿಮಾ ಸರ್, ಫುಲ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲಿ ಲೀಡ್ ರೋಲೇ. ಚೆನ್ನಾಗಿದೆ ಹೀಗೆ ಅದು ಒಂದು ಸಣ್ಣ. ಮತ್ತು ನಿಮ್ಮೊಳಗೆ ಒಬ್ಬ ಕಲಾವಿದ ಇದ್ದರೆ ನಿರ್ದೇಶಕ ಅದಕ್ಕೆ ಬುನಾದಿ. ನಿಜ 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 ಹೌದು ಹೌದು.